ಚಿಕ್ಕೋಡಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಬೃಹತ್ ರಿಟೇಲ್ ಉತ್ಸವ. ಇಂದಿನ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಗ್ರಾಹಕ ಸ್ನೇಹಿ ಯೋಜನೆಗಳನ್ನು ಶೀಘ್ರವಾಗಿ ತಲುಪಿಸುವ ಕೆಲಸವನ್ನು ಕೆನರಾ ಬ್ಯಾಂಕ್ ರಿಟೇಲ್ ಅಸೆಸ್ ಚಿಕ್ಕೋಡಿ ಶಾಖೆಯು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುತ್ತಿರುವುದು ಅಭಿನಂದನಾರ್ಹ ಎಂದು ಬ್ಯಾಂಕಿನ ಕೇಂದ್ರೀಯ ಕಾರ್ಯಾಲಯದ ಮುಖ್ಯಸ್ಥ ಕೃಷ್ಣಮೂರ್ತಿ ಹೇಳಿದರು. ಅವರು ಕೆನರಾ ಬ್ಯಾಂಕ್ ರಿಟೇಲ್ ಅಸೆಸ್ ಶಾಖೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಬೃಹತ್ ರಿಟೇಲ್ ಉತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಹಕರು ಬ್ಯಾಂಕಿನ ಜೊತೆಗೆ ಯಾವತ್ತೂ ಉತ್ತಮ ಸಂಬಂಧವನ್ನು ಹೊಂದಿದ್ದಲ್ಲಿ ಯಾರೇ ಅಧಿಕಾರಿಗಳು ಬಂದರೂ ಒಳ್ಳೆಯ ಸೇವೆ ಸಿಗುವ ಸಾಧ್ಯತೆ ಇರುತ್ತದೆ. ಆದುದರಿಂದ ಸಾರ್ವಜನಿಕರು ತಮ್ಮ ಬ್ಯಾಂಕಿನ ವ್ಯವಹಾರಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿಕೊಂಡು ಹೋಗುವುದು ಅವಶ್ಯಕ ಎಂದರು. ಕೊರೋನಾ ಲಸಿಕೆಯ ಮಹತ್ವ ಮತ್ತು ಈ ಲಸಿಕೆಯನ್ನು ಪ್ರತಿಯೊಬ್ಬರೂ ಪಡೆಯಬೇಕೆಂದು ತಿಳಿ ಹೇಳಿದರು. ಪ್ರತಿದಿನ ನಾವು ಇಲ್ಲಿ ಎಷ್ಟೋ ಸಾಲಗಳು ಇಲ್ಲಿ ಪ್ರಾಸೆಸ್ ಮಾಡ್ತಾರೆ ನಮ್ಮ RIH ನಲ್ಲಿ ರಿಟೇಲ್ ಅಸೆಟ್ ಹಬ್ಬಲ್ಲಿ. ಬಟ್ ಆದರೆ ಇದೆಲ್ಲರಿಗೂ ಗೊತ್ತಾಗಲಿ, ಇನ್ನೂ ಈ ಹಬ್ಬ ದಿನಗಳು ಬರೋ ಹಬ್ಬ ದಿನಗಳಲ್ಲಿ ಇನ್ನೂ ಜಾಸ್ತಿ ಸಾಲಗಳು ಕೊಡಬೇಕು, ನಿಮಗೂ ಉಪಯೋಗ ಆಗಬೇಕು, ಗ್ರಾಹಕರಿಗೂ ಇನ್ನೂ ಒಳ್ಳೆಯ ಉಪಯೋಗ ಆಗಬೇಕು ಅಂತ ಈ ಎಕ್ಸ್ಪೋ ನಡೀತಾ ಇದ್ವಿ. ಇದು ಈ ಫುಲ್ ಡೇ ಅಂದರೆ ಪೂರಾ ದಿನ ಇದು ನಡೆಯುತ್ತೆ. ಇದರಲ್ಲಿ ನಮ್ಮ ಕುಲಕರ್ಣಿ ಅವರು ಹೇಳುತ್ತಾರ, ನಮ್ಮದು ಬಡ್ಡಿ ಅಂತೂ ತುಂಬ ಕಮ್ಮಿ ಇದೆ. ಮತ್ತು ಇನ್ನೊಂದು, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಮೊದಲ ಥರ ಇಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಪ್ರಾಸೆಸಿಂಗು ಆಗುತ್ತೆ. ನಾವು ಸುಮಾರು ಸಾಲಗಳು ಒಂದೇ ದಿನದಲ್ಲಿ, ಒಂದೇ ಗಂಟೆದಲ್ಲಿನೂ ಸ್ವಲ್ಪ ಕೊಟ್ಟಿರೋ ಸುಮಾರು ಸಿಚುಯೇಷನ್ಸ್ ಇದೆ. ಆ ಥರ ಅಷ್ಟು ಫಾಸ್ಟಾಗಿ ನಾವು ಇದ್ದೀವಿ. ಅದೇ ಥರ ಇಲ್ಲಿ ಬಂದಿರೋರೆಲ್ಲ ಗ್ರಾಹಕರು ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ವಿಜ್ಞಪ್ತಿ ಮಾಡಿ. ರಿಟೇಲ್ ಅಸೆಟ್ ಶಾಖೆಯ ಮುಖ್ಯಸ್ಥರಾದ ಮಂಡಳ ಪ್ರಬಂಧಕ ಬಲವಂತ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮನೆ ಸಾಲ, ಶಿಕ್ಷಣ ಸಾಲ, ವಾಹನ ಸಾಲ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ವಿವರ ನೀಡಿದರು. ಮತ್ತು ರಿಟೇಲ್ ಉತ್ಸವದ ಅಂಗವಾಗಿ ಒಟ್ಟು 30 ಗ್ರಾಹಕರಿಗೆ ರೂಪಾಯಿ 5 ಕೋಟಿಯಷ್ಟು ಸಾಲ ವಿತರಿಸಲಾಗಿದೆ ಎಂದು ತಿಳಿಸಿದರು. ಫಾರ್ ಹೌಸಿಂಗ್ ಲೋನ್, 4-wheeler loan ಮತ್ತು 7.5 ಲಕ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷಣ ಸಾಲಗಳು. ಈಗ ಯಾರ ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡೋದಿರ್ತದೆ, ಲೈಕ್ MBBS ಇರಬಹುದು, ವಿದೇಶದಲ್ಲಿ ವಿದ್ಯಾಭ್ಯಾಸ ಇರಬಹುದು, ಮತ್ತೆ ಕೆಲವೊಂದು ಉನ್ನತ ಶಿಕ್ಷಣ ಕೋರ್ಸ್ಗಳಿರ್ಬೋದು, ಅವು 7.5 ಲಕ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ಆ ಒಂದು ಎಜುಕೇಷನ್ನಿಗೆ ಖರ್ಚು ಇದ್ದರೆ ಅದನ್ನು ನಮ್ಮ ಈ ರಿಟೇಲ್ ಅಸೆಟ್ ಹಬ್ಬಲ್ಲಿ ನಾವು ಸಾಲದ ಮುಖಾಂತರ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನನ್ನು ಕೊಡ್ತೇವೆ. ಈ ಒಂದು ಸಾಲದ ವ್ಯವಸ್ಥೆಯನ್ನು, ಗೃಹ ಸಾಲ, ವಾಹನ ಸಾಲ ಮತ್ತು ಶಿಕ್ಷಣ ಸಾಲ, ಇದು ಶೀಘ್ರವಾಗಿ ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬ್ಯಾಂಕ್ ಇವತ್ತು ರಿಟೇಲ್ ಅಸೆಟ್ ಹಬ್ ಅಂತ ಹೇಳಿ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿದೆ. ವಾಹನ ಡೀಲರ್ಗಳಾದ ಕ್ರಿಯಾ ಮೋಟರ್ಸ್, ಮಾಣಿಕ್ ಬಾಗ್ ಮೋಟರ್ಸ್, ಮಾರುತಿ ಸುಜುಕಿ, ನಾಗಶಾಂತಿ ಸಂಸ್ಥೆಗಳ ಮಾಲೀಕರು ವಿವಿಧ ವಾಹನಗಳ ಪ್ರದರ್ಶನ ಏರ್ಪಡಿಸಿದ್ದರು. ಸಮಾರಂಭದಲ್ಲಿ ಗ್ರಾಹಕರಿಗೆ ಸಾಲ ಮರುಪಾವತಿ ಪತ್ರಗಳನ್ನು ವಿತರಿಸಲಾಯಿತು. ಬ್ಯಾಂಕಿನ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.